ಜಾಸ್ತಿ ಕುಡಿಯೋದು. ತುಳಸಿ ಮಮತ್ ಅಂತ ಅದು ನೂರ ಇಷ್ಟವನ್ನು ತುಳಸಿ ಹರಿದು ಅದು ರಸ ಹರಿದು ಒಂದು ಒಂದು ಹಣೆ ಹಾಕಿ ಸಾಕು ತುಳಸಿ ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಸತ್ ಅನ್ನೋದು ಟೋಟಲ್ ಇಡೀ ಕಾಸ್ಮಾಸ್ ಏನದ ಅದರ ಒಂದು ಬಿಂದು ಅದು ಎಲ್ಲ ಒಳಗೊಂಡು ಎಲ್ಲ ಒಳಗೊಂಡು ಈಶಾ ವಾಶ್ಯ ಉಪನಿಷತ್ ಅಂತ ಬರ್ತದೆ. ಅದರಲ್ಲಿ ಶಾಂತಿ ಸ್ತೋತ್ರ ಅಂತ ಬರ್ತದೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಏನಪ್ಪ ಅದು ಪೂರ್ಣದ ಯಾವುದು ಅದು ಪೂರ್ಣದ ಇದು ಪೂರ್ಣದ ಪೂರ್ಣದಿಂದ ಪೂರ್ಣ ಹುಟ್ಟೆ ಪೂರ್ಣದಿಂದ ಪೂರ್ಣ ಹುಟ್ಟೆದ ಪೂರ್ಣದಲ್ಲಿ ಪೂರ್ಣ ಕೂಡಿಸಿದರೆ ಪೂರ್ಣನೇ ಇರುತ್ತದೆ. ಪೂರ್ಣ ಪ್ಲಸ್ ಪೂರ್ಣ ಜೀರೋ ಪ್ಲಸ್ ಜೀರೋ ಏನಾಗುತ್ತೆ ಜೀರೋ ಪ್ಲಸ್ ಜೀರೋ ಜೀರೋ ಮೈನಸ್ ಜೀರೋ ಎಂತ ಮುದ್ದೆ ಯಾವ ಅರ್ಥವೇ ಹೇಳಿದ್ರು ಒಂದು ವಂಡರ್ಫುಲ್ ಇದು ಸೂತ್ರಗಳು ಕೊಡ್ತಾರ ಶೂನ್ಯ ಶೂನ್ಯ ಇದು ಒಂದು ಮತ್ತೊಂದು ಅರ್ಥ ಕೊಡ್ತದೆ. ಈ ಜೀರೋಗೆ ಶೂನ್ಯ ಅಂತಾರ ಸೊನ್ನೆ ಅಂತಾರ ಪೂರ್ಣ ಅಂತಾರ. ಹೌದಾ ನಾವೆಲ್ಲರೂ ಅಪೂರ್ಣ ಇದ್ದೀವಿ ಅಪೂರ್ಣ ಇದ್ದೀವಿ ಅಪೂರ್ಣ ಯಾರಿಗೆ ಬಯಸ್ತಾರ ಅದಕ್ಕೆ ನಮ್ಮ ಮನಸ್ಸಿಂದ ತಹತರಿಕೆ ನಾನು ಪೂರ್ಣ ಆಗಬೇಕು ಅಂತ ಹೇಳ್ಕೊಂಡು ನಿಮ್ಮೊಳಗೆ ತಹತರಿಕೆ ಇರ್ತದೆ ನೋಡಿದ್ರೆ ನಿಮಗೆ ಏನು ಕಡಿಮೆ ಇವತ್ತಿನ ದಿನಮಾನಗಳನ್ನು ತೋರಬೇಕಾದ್ರೆ ಯಾರಿಗೂ ಏನು ಕಣ್ಣಿನೇ ಇಲ್ಲ. ಹೌದಾ ಏನು ಕಡಿಮೆ ಅಂದರೆ ಸಾಕಷ್ಟು ಹೋಗ್ತದೆ ಮನೆ ಕಟ್ಟಿದ್ದೀನಿ ಎಲ್ಲ ಆದರೂ ನಿಮ್ಮ ಮನಸ್ಸಿನ ಏನೋ ಒಂದು ಕಳವಳ ಐತಿ ಏನೋ ಏನೋ ಒಂದು ಕಳ್ಕೊಂಡಿದ್ದೀನಿ ಏನೋ ಪಡ್ಕೋಬೇಕಾಗಿದೆ ಅನ್ನೋ ಕಳವಳ ಐತಲ್ಲ ಏನೋ ಒಂದು ಅತೃಪ್ತಿ ಅತೃಪ್ತಿ ಕಾರಣದಲ್ಲ ಅದು ಏನು ಅತೃಪ್ತಿದೆ ಅಂತಂದ್ರೆ ನಾನು ಪೂರ್ಣ ಆಗಿಲ್ಲ ಅನ್ನೋ ಅತೃಪ್ತಿ ನಾನು ಪೂರ್ಣ ಆಗಿಲ್ಲ ಅನ್ನೋ ಅತೃಪ್ತಿ ಯಾವಾಗ ಪೂರ್ಣ ಆಗಿಲ್ಲ ಅಂದರೆ ನಾವು ಒಂದು ಮ್ಯಾಗ್ನೆಟಿಕ್ ಗುಡ್ಡದಿಂದ ಬಂದಿದ್ದು ತಿಳ್ಕೊಳ್ಳಿ ಮ್ಯಾಗ್ನೆಟಿಕ್ ಗುಡ್ಡ ತಿಳ್ಕೊಳ್ಳಿ ಆ ಗುಡ್ಡದ ಒಂದು ತುಕಡಿ ಬಂದು ಕೆಳಗೆ ಬಿದ್ದಂತೆ ತಿಳ್ಕೊಳ್ಳಿ ಮ್ಯಾಗ್ನೆಟಿಕ್ ಅದರೊಳಗೆ ಏನು ಕಲಿಯಲ್ಲ ಸ್ವಲ್ಪ ಮ್ಯಾಗ್ನೆಟಿಕ್ ಗುಡ್ಡದ ಕಡೆ ಈ ಮ್ಯಾಗ್ನೆಟಿಕ್ ಗುಡ್ಡನ ಇಳಿದ್ರೆ ಜಗ್ ಬಂದದ್ದಲ್ಲ ಹಂಗೆ ಜಗ್ಕೊಳ್ತಾ ಇದ್ದೆ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಹೋರಾಟ ಅದರಿಂದ ದೂರ ಇರುವುದಕ್ಕೆ ಕಳ್ಕೊಳ್ಳೋದು ಏನೋ ಕಳ್ಕೊಂಡಿವೆ ಅದು ಯಾವಾಗ ಅವನು ಕೂಡಿರ್ತೀವಿ ನಾವು ಅದನ್ನು ಕೂಡಿರ್ತೀವಿ ಅವಾಗ ಆನಂದ ಸಿಗ್ತದೆ. ಯಾವಾಗ ಆನಂದ ಸಿಗ್ತದೆ ಅವಾಗ ನಿಶ್ಚಿಂತತೆ ಲಭ್ಯ ಆಗ್ತದೆ. ಯೋಗದ ಪರಮ ಗುರಿ ಅದನ್ನು ನಾವು ಏನು ಕಳ್ಕೊಂಡಿದ್ದೀವೋ ಯಾವುದರಿಂದ ದೂರ ಅದೀವೋ ಅದನ್ನು ಕಳ್ಕೊಳ್ಳೋದು ಯಾವುದರಿಂದ ದೂರದೀವಿ ದ ಹೈಯೆಸ್ಟ್ ಕಾಸ್ಮಾಸ್ ಅದ ಹೈಯರ್ ಕಾಸ್ಮಾಸ್ ಅದ ವಿಶ್ವದ ಬ್ರಹ್ಮಾಂಡದ ಆ ಬ್ರಹ್ಮಾಂಡದ ತುಂಬಿ ನಾವು ಅನಂತ ಸಾಗರದ ಮರಳು ರಾಶಿಯ ಒಂದು ಕಣ ನಾವು ಅನಂತ ಸಾಗರ ಸಮುದ್ರದ ಆ ಸಮುದ್ರದಾಗೆ ನಮ್ಮ ಕೂಡ ನೀರು ತರ್ತೇವೆ ಅದೇನಾಯ್ತು ಅದಕ್ಕೆ ಸಮುದ್ರ ಇರ್ತೀರಿ ಆ ಸಮುದ್ರ ಸಮುದ್ರದ ನೀರು ಅಷ್ಟೇ ಆದ್ರೆ ಈ ಕೊಟ್ಟ ನೀರು ಅದಕ್ಕೆ ಹಾಕಿದಾಗ ಅದು ಸಮುದ್ರಕ್ಕೆ ಒಂದಾಗುತ್ತದೆ. ಹೀಗೆ ಒಂದಾಗಬೇಕು ಈ ಯೋಗ ನಾವು ಅದರಿಂದ ಒಂದು ಕೊಡ ಬೇರ್ಪಟ್ಟು ಬಂದಿರ್ತಲ್ಲ ಆ ಕೊಡಕ್ಕೆ ಆ ಕೊಡದ ನೀರಕ್ಕೆ ಅತ್ಯಂತ ಶುರುವಾಗುತ್ತೆ ನಾನು ಬಿಟ್ಟು ಬಂದೆ ನಾನು ಬಿಟ್ಟು ಬಂದೆ ನಾನು ಅದನ್ನು ಅಗಲಿಗೆ ಬಂದೆ ಅಂತ ಒಂದು ಕಳವಳ ಇರ್ತದೆ ಅದು ಯಾವಾಗ ಕೊಡುತ್ತೆ ಸುಖ ಆಯ್ತು. ಯೋಗ ಅನ್ನೋದು ನೀವೇನು ತಿಳ್ಕೊಂಡ್ರಿ ಬರ್ತದೆ ಯೋಗದ ಮೀನಿಂಗ್ ಬರ್ತದೆ ಯೋಗ ಅನ್ನೋದು ಕೂಡುವಿಕೆ ಅದು ಕೂಡುವಿಕೆ ಅದು ಯುಜ್ಜಂತಕ್ಕಂಥ ತಾಪನ ಕೂಡ ಕೂಡು ಹೆಂಗ್ ಕೂಡ್ಬೇಕಪ್ಪ ಅಂದ್ರೆ ನೀರಡು ಉಪ್ಪು ಹಾಕಿದ ಬ್ಯಾರೆ ಬೇರೆ ನೋಡ್ತೇನೆ ಈ ಉಪ್ಪು ಇದು ನೀರನ್ನು ಕುಡಿದು ಕೂಡಿಕೆ ಹಾಲು ನೀರು ಸೇರಿಸಿದ ನೀರು ಹಾಲು ಬೇರೆ ಹಿತ್ತೆ ಕಾಣ್ತೇನೆ ಇಲ್ಲ. ಹಾಗೆ ನಾವು ಒಂದಾಗಿ ಆ ವಿಶ್ವದೊಳಗೆ ವಿಶ್ವ ಶಕ್ತಿಯೊಳಗೆ ಆ ಕಾಸ್ಮಿಕ್ ಎನರ್ಜಿಯೊಂದಿಗೆ ನಾವು ಕೂಡಬೇಕು. ನಾವೇನಂದ್ರೆ ಡಿಫರೆಂಟ್ ಆಗಿಲ್ಲ ಅದನ್ನು ಅಗಲಿ ಬಂದಿದ್ದೀವಿ ಅದಕ್ಕೆ ಅದಕ್ಕೆ ಟೆನ್ಷನ್ ಅದನ್ನು ಹ್ಯಾಂಗ
ಇದು ಒಳಗಿನದನ್ನ ಹೊರಗಿನ ಜೊತೆ ಕೂಡಿಸುವುದಕ್ಕೆ ಯೋಗ. ಇದು ಬಯಲಿತ್ತಿದ್ದು, ಬಯಲಿತ್ತರೂ ನಾವು ಇದನ್ನ ಒಂದು ಪಿರಾಮಿಡ್ ಮಾಡ್ತೀವಿ, ಬಯಲಿದ್ದ ಬೇಡ ಇದು, ಇದು ಬಹಳ ಬಯಲಿದೆ, ಇದು ಸಣ್ಣ ಬಯಲು, ಅದು ಹೊರಗಡೆ ವಾಸ್ತು ಬಯಲು. ಈ ಒಂದು ಮನೆ ಕಟ್ಟಿದೆ, ಮನೆ ಕಟ್ಟಿದ ಮೇಲೆ ನಾಲ್ಕು ಗೋಡೆಗಳನ್ನು ಕೆಲವೊಂದು ಬಯಲು ಬರ್ತದೆ. ಆ ಬಯಲು ಆ ಬಯಲಿನಲ್ಲಿ ಕೂಡಬೇಕು, ಆ ಮನೆ ಹೊರಡುತ್ತದೆ ಆ ಬಯಲಿನಲ್ಲಿ ಕೂಡ. ಹೀಗೆ ಇದು ಯೋಗ, ಯೋಗದ ಮೂಲ ಸಿದ್ಧಾಂತಗಳು. ಸೊ ಅದನ್ನು ಹೆಂಗೆ ಕೂಡಬೇಕು ಅನ್ನೋದನ್ನು, ಆ ಹೆಂಗೆ ಕೂಡಬೇಕು ಅನ್ನೋ ತತ್ವವನ್ನು ಅಷ್ಟಾಗಿ ಯೋಗದ ಮೂಲಕ ಪತಂಜಲಿ ಮಾಡಿಸಿಕೊಳ್ಳುತ್ತೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳ ಮೂಲಕ ಬಹಳ ಚೆನ್ನಾಗಿ. ಅದೊಂದು ಯಾರಿಗೂ ಹೇಳಿಕೊಳ್ಳದ ಒಂದು ಆನಂದ ಯೋಗ ಅನ್ನೋದು. ಎಂಥ ಆನಂದ ಇದೆಪ್ಪ ಅಂದ್ರೆ ಬಸವನು ಹೇಳ್ತಾರೆ, ಏನು ಹೇಳ್ತಾರಪ್ಪ, ತಾಂಬ ರಚಿಸುವವನು, ತಾಂಬ ರಚಿಸುವವನು, ತಾಮಾಕ ಪೂಜೆಯನು, ತಾಂಬ ಊಟವನು, ತಾನೇ ಮಾಡಬೇಕಲ್ಲದೆ ಮತ್ತಾರಿಂದಲೂ ಮಾಡಿಸಲಾಗುತ್ತಾನ ಕೂಡದ ಸಂಗಮದೇವ. ನಾವೇ ಮಾಡಬೇಕಲ್ಲ ಇದು, ನೀವು ಮಾಡುವ ನಾನು ಹೇಳ್ತೀನಿ ಹೆಂಗ್ ಮಾಡ್ತೀವಿ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಯೋಗ ಅನ್ನೋದು ಒಂದು ಅನುಭವ, ಯೋಗ ಅನ್ನೋದು ಒಂದು ಅನುಭವ. ಅನುಭವ ಬೇರೆ, ಅನುಭವ ಬೇರೆ. ಅನುಭವ ಅನುಭವ ಆಗಬೇಕು, ಅನುಭವ ಅನುಭೂತಿ ಆಗಬೇಕು. ಅನುಭೂತಿ ಅಂತ ಯೋಗ ಅನ್ನೋದೊಂದು ಅನುಭೂತಿ, ಅನುಭೂತಿ ಬ್ಲಿಸ್ ಅನ್ನು ಎಂಜಾಯ್ ಮಾಡಬೇಕಾದ್ರೆ ಒಳಗೆ ಒಳಗೆ ಇದನ್ನು ತೋರಿಸೋದು ಎಷ್ಟು ಸುಖ ಇದೆ ಯಾರು ತೋರಿಸ್ಬೇಕಾಗತ್ತೆ. ಆ ಸುಖವನ್ನು ಹೇಳ್ಕೊಳ್ಳಿಕ್ಕೆ ಆಗುತ್ತೆ, ಹೇಳ್ಕೊಂಡ್ರೆ ಹೇಳ್ಕೊಂಡಿರ್ತೀನಿ, ಹೇಳ್ಕೊಳ್ಳೋದು ಆಗದಂಥ ಒಂದು ಸುಖ ಯೋಗದಿಂದ ಸಿಗುತ್ತೆ. ಬಟ್ ಈ ಸಿಗುತ್ತಲ್ಲ ಇಲ್ಲ, ಈ ಅದರಿಂದ ವಂಚಿತರಾಗಿರಲಿ, ಸಿಗುತ್ತೆ ಬಟ್ ಅಲ್ಪ. ಇವರು ಸಿಗುತ್ತೆ ಇಲ್ಲ ನಮಗಿಲ್ಲ, ಅಲ್ಪದ. ಆದ ಕಾರಣ ಆ ಪರಮ ಚೈತನ್ಯ ಯೋಗದ ಅನುಭವ, ಅದರ ಅನುಭೂತಿ, ಅದರ ಅನುಭವ ಹ್ಯಾಂಗಿತ್ತು ಹಂಗೆ ನಿಮ್ಗೆ ಅದನ್ನು ತೋರಿಸಿಕೊಟ್ಟಾಗ ಬರೀ ಸೈದ್ಧಾಂತಿಕ ವಿವರಣೆಯಿಂದ ಪ್ರಾಯೋಗಿಕ ವಿಜ್ಞಾನದಿಂದ ತೋರಿಸಿಕೊಟ್ಟಾಗ ನೀವು ಅವಾಗ ಮಾತಾಡೋದು ಕಮ್ಮಿ ಆಗುತ್ತೆ. ಒಂದೇ ಬ್ಲಿಸ್ ನನಗೆ ಬ್ಲಿಸ್ ಅಂತೀವಿ ನಾವು, ಬ್ಲಿಸ್ ಬ್ಲಿಸ್ ಮತ್ತದ ಮೀನಿಂಗ್ ಇಲ್ಲ. ಅನುಭೂತಿ ಅನುಭೂತಿ ಅನ್ಬೋದು ಅಥವಾ ಏನೋ ಒಂದು 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 ಹ್ಯಾಂಗ ಇದು ಯೋಗದಿಂದ ಬರುವ ಅನುಭೂತಿಯನ್ನ ಪಡ್ಕೊಳ್ಳಿಕ್ಕೆ ಜನರು ಕೃತ್ರಿಮ ಜ್ಞಾನವನ್ನು ಅನುಸರಿಸ್ತಾರೆ. ಅಲ್ಟಿಮೇಟ್ ಒಂದು ಸ್ಥಿತಿಗೆ ಹೋಗಿ ಒಂದು ಬ್ಲಿಸ್ಫುಲ್ ಇದನ್ನು ತಗೋಬೇಕಲ್ಲ, ಕೆಲವೊಂದು ಕುಡಿದು ಆ ಸ್ಟೇಟಿಗೆ ಹೋಗ್ತಾರೆ. ಇದನ್ನು ಕುಡಿದು ಅಲ್ಲಿ ಆ ಸ್ಥಿತಿ ಹೋಗ್ತಾರೆ. ಕೆಲವೊಂದು ಗಾಂಜಾ ಸಿಗ್ತಾರೆ, ಈವನ್ ಕೆಲವು ಡುಪ್ಲಿಕೇಟ್ ಸಾಮಾನುಗಳು ಸಹಿತ ಅವ್ರು ಮಾಡ್ತಾರೆ. ಡುಪ್ಲಿಕೇಟ್ ಯೋಗಿಗಳು ಸಹಿತ ಗಾಂಜಾ ಸಿಗ್ತಾರೆ, ಅಫಿರಿ ತಂಬಾಕ್ ಹೆರಾಯಿನ್ ಅಂದ್ರೆ ಅದು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಮನಸ್ಸನ್ನು ಟ್ರಾನ್ಸ್ ಒಯ್ಯಿರಿ, ಟ್ರಾನ್ಸ್ ಮಾಡೋದು. ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ನೀವೆಲ್ಲ ಯೋಗ ಮಾಡೋದು ಮನಸ್ಸಿನ ಸಮಯ ತಲೆ ಕೆಟ್ಟಬಿಟ್ಟು ನಿಮಗೆಲ್ಲ ಆಗ ತಲೆ ಕೆಟ್ಟೈತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಯಾರನ್ನ ಹೇಳಿದ್ರು ನಂಬುದೂ ಇಲ್ಲ, ಯಾಕೆ ತಲೆ ಕೆಟ್ಟವ್ರು ಟೈಪ್ ಮಾಡ್ತಾರೆ, ಯಾಕೆ ಲೈಫ್ ಮಾಡಿ ನಿಂತಲೆ ಕೆಟ್ಟ ನಿಂತಲೆ ಕೆಟ್ಟವ್ರು ಇಬ್ಬರಿಗೆ ಹೋದ್ರೆ ಯಾರು ತಲೆ ಕೆಟ್ಟವ್ರು ಹೇಳಬೇಕಾದ್ರೆ ಒಪ್ಕೊಳ್ಬೇಕು ನಿಮ್ಮೆಲ್ಲ ತಲೆ ಕೆಟ್ಟದ. ಅದಕ್ಕೆ ತಲೆ ಕೆಟ್ಟಿದ್ರೆ ಶಾಂತ ಮಾಡೋದನ್ನ ಬರಕತ್ತೇವೆ. ಆದ್ರೆ 24 ತಾಸಿನೊಳಗೆ ಒಂದು 2 ತಾಸು ಮನೆ ಕಡೆ ಬಂದು ಬಂದು ಶಾಂತ ಆಗಿರ್ತೀನಿ, ಮನೆ ಮನೆ ಮನೆಗೆ ಹೋಗಿ ಮಾಡ್ತಾರೆ ಶಾಂತ. ಈ ಸತ್ಯದ ಹೊಸದಿ ದಾಟಬೇಕಾದ್ರೆ ಮನೆಗೆ ಹೋಗಿ ಕೂರಿಸೋದು ಏನಂತ ಹಾಕೋ ಮತ್ತೆ ಇಲ್ಲ ಏನು ಯೋಗ ಮಾಡ್ತೀರಿ ಇಲ್ಲಿ ಯೋಗ ನೋಡಿ ಈಗ ಸುರ ಮನೆ ಆಗ್ತದೆ. ಹೌದಾ, ತಲೆ ಕೆಟ್ಟಬಿಡೋದು ಜಾಸ್ತಿ ಮಾತಾಡೋಣ, ಒದ್ದಾಡ್ತೀನಿ ಕೇಳಾಡ್ತೀನಿ ಮಾತಾಡ್ತಾರೆ. ಇದು ಯೋಗ ಇಲ್ಲಿ ಹೇಗಿದ್ರೋ ಅಲ್ಲಿ ಹಾಗೆ ಇರಬೇಕು, ಇಲ್ಲಿ ಹೇಗಿದ್ರೋ ಅಲ್ಲೇ ಹಾಗೂ ಇರಬೇಕು ಗೊತ್ತಾ. ಇದಕ್ಕೆ ಫ್ರೀಕ್ವೆನ್ಸಿ ಇರ್ತೀವಿ ನಾವು, ಫ್ರೀಕ್ವೆನ್ಸಿ ಇರ್ತೀವಿ. ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸಿ ಚೇಂಜ್ ಆಗ ಈ ಫ್ರೀಕ್ವೆನ್ಸಿ ಎತ್ತದ ಎತ್ತು ಮನಸ್ಸಿನ ಭಾಗಗಳು ಎತ್ತು ನೆಕ್ಸ್ಟ್ ಹೇಳ್ತೀನಿ ನಾನು. ಇಡೀ ಮನಸ್ಸನ್ನು ಹೆಂಗೆ ವಿಭಾಗ ಮಾಡ್ತಾರೆ
ಯೋಗದೊಳಗೆ ಜಾಗೃತ ಸ್ವಪ್ನ ಸುಸುಪ್ತ ಧ್ಯಾನ ಬರ್ತದೆ. ಹಂಗೆ ಸೈಕಾಲಜಿಕಲಿ ಯೋಗಿಕ್ ಸೈಕಾಲಜಿ ಬರ್ತದೆ, ಅದು ಬೇರೆ ಬೇರೆ ಹಂತ ಬರ್ತದೆ. ಆ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡೋಕ್ಕೆ ಆ ಯೋಗ ಅಷ್ಟೇ. ಆ ಫ್ರೀಕ್ವೆನ್ಸಿ ಎಷ್ಟು ಇರ್ತದೆ ಅದು ಹೆಂಗೆ ಮೇಂಟೈನ್ ಮಾಡಬೇಕು, ಯಾವುದರಿಂದ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮುಂದಿನ ತರ ಯೋಗ ಚಂದ್ರವ್ರು ಹೇಳ್ತಾರೆ. ಏಳ್ತು ಹೀಗೆ ಬರ್ತಾರೆ ಮಾಸ್ಟರ್ಗ ಅಂದುಕೊಂಡು ಅವನು ಕುಸ್ತಿಡ್ದು ಕೊಡ್ತಾರೆ, ಸಾಯ್ತಿಲ್ಲ ಏನು ಮಾಡಿಲ್ಲ ಮತ್ತು ನಾಡಿ ನೋಡಬೇಕಲ್ಲ ಹಂಗೆ ಮಾಡಿ. ಅದಕ್ಕೆ ಮುಂದಿನ ರವಿವಾರ ಮತ್ತೆ ಕೊಡುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುದೇವ ಜಯ.